ಇನ್ನು ಕೋಟೆ ನಾಡಿಗೆ ಬರತಕ್ಕಂಥ ಪ್ರಧಾನಿ ಮೋದಿಗೆ ಭರ್ಜರಿ ಗಿಫ್ಟ್ ಕಾದಿದೆಯಂತೆ. ಹಾಗಾದ್ರೆ ಮೋದಿಗೆ ಸಿಗ್ತಾ ಇರತಕ್ಕಂಥ ಆ ಭರ್ಜರಿ ಗಿಫ್ಟ್ ಏನು? ಕೋಟೆನಾಡಿಗೆ ಬರುವಂತಹ ಪ್ರಧಾನಿ ಮೋದಿಗೆ ಭರ್ಜರಿ ಗಿಫ್ಟ್ ಕಾದಿದೆ. ತಿಪ್ಪೇ ರುದ್ರಸ್ವಾಮಿ ರಥದ ಮಾದರಿಯ ಗಿಫ್ಟ್ ಅನ್ನು ನೀಡಲಿದೆ ಚಿತ್ರದುರ್ಗದ ಬಿಜೆಪಿ ಘಟಕ. ತಿಪ್ಪೇ ರುದ್ರಸ್ವಾಮಿ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯ ಪವಾಡು ಪುರುಷ. ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ಸಂದೇಶವನ್ನ ಸಾರಿದ್ದವರು ತಿಪ್ಪೇ ರುದ್ರಸ್ವಾಮಿಯವರು. ರಥದ ಜೊತೆಗೆ ಕಮಲದ ಕಸೂತಿ ಇರುವ ಬಿಳಿ ಕಂಬಳಿಯಿಂದ ಪ್ರಧಾನಿ ಮೋದಿ ಅವರಿಗೆ ಸನ್ಮಾನವನ್ನ ಮಾಡ್ತಾರೆ. NH4 ನಲ್ಲಿರುವ ಉಪಾಧ್ಯ ಹೋಟೆಲ್ನ ದೋಸೆ ಸವಿಯಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕೋಟೆನಾಡಿಗೆ ಬರ್ತಾ ಇರತಕ್ಕಂಥ ಪ್ರಧಾನಿ ಮೋದಿಗೆ ಭರ್ಜರಿ ಗಿಫ್ಟ್ ಕಾದಿದೆ. ತಿಪ್ಪೆ ರುದ್ರಸ್ವಾಮಿ ರಥದ ಮಾದರಿಯನ್ನ ಗಿಫ್ಟ್ ನೀಡಲಿದ್ದಾರೆ ಚಿತ್ರದುರ್ಗದ ಬಿಜೆಪಿ ಘಟಕ. ಸಾಮಾನ್ಯವಾಗಿ ಯಾವುದೇ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಆ ಜಿಲ್ಲೆಯ ವಿಶೇಷತೆ ಇರತಕ್ಕಂಥ ಒಂದು ಮೊಮೆಂಟೋ ಮಾನ್ಯುಮೆಂಟ್ ಅದನ್ನು ಅವರಿಗೆ ಗಿಫ್ಟ್ ಆಗಿ ಕೊಡ್ತಕ್ಕಂಥ ಪದ್ಧತಿ. ಹಾಗೆಯೇ ಈ ಸರ್ತಿ ತಿಪ್ಪೆ ರುದ್ರಸ್ವಾಮಿ ರಥದ ಮಾದರಿಯನ್ನು ಗಿಫ್ಟ್ ಕೊಡ್ತಾ ಇದ್ದಾರಂತೆ. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯ ಪವಾಡ ಪುರುಷ ತಿಪ್ಪೆ ರುದ್ರಸ್ವಾಮಿ ಮಾಡಿದಷ್ಟು ನೀಡು ಭಿಕ್ಷೆ ಅಂತಕ್ಕಂಥ ಸಂದೇಶವನ್ನು ಸಾರಿದವರು. ರಥದ ಜೊತೆಗೆ ಕಮಲದ ಕಸೂತಿ ಇರುವ ಬಿಳಿ ಕಂಬಳಿಯಿಂದ ಸನ್ಮಾನವನ್ನು ಮಾಡ್ತಾರೆ ಪ್ರಧಾನಿ ಮೋದಿಗೆ. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ 4 ಇರುವ ಉಪಾಧ್ಯ ಹೋಟೆಲ್ನ ದೋಸೆಯ ರುಚಿಯನ್ನು ಸವಿಯಲಿದ್ದಾರೆ ಪ್ರಧಾನಿ ಮೋದಿ. ಓಕೆ, ಎರಡೂ ಕಡೆ ಭೇಟಿ ಕೊಡ್ತಾ ಇದ್ದಾರೆ ಪ್ರಧಾನಿ ಮೋದಿ, ಚಿತ್ರದುರ್ಗ ಹಾಗೂ ಮೈಸೂರು. ಹಾಗಾಗಿ ಎರಡೂ ಕ್ಷೇತ್ರಗಳಿಗೆ ಹೋಗೋಣ. ಚಿತ್ರದುರ್ಗದಿಂದ ನನ್ನ ಕೊಲೀಗ್ ವೀರೇಶ್ ದಾನಿ ಮತ್ತು ಮೈಸೂರಿನಿಂದ ನನ್ನ ಕೊಲೀಗ್ KP ನಾಗರಾಜ್ ಇಬ್ಬರು ಕೂಡ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ನಾನು ಚಿತ್ರದುರ್ಗಕ್ಕೆ ಹೋಗ್ತೀನಿ. ಎಸ್ ವೀರೇಶ್, 3 ಲೋಕಸಭಾ ಕ್ಷೇತ್ರಗಳನ್ನು ಗಮನದಲ್ಲಿ ಇಟ್ಕೊಂಡು ಪ್ರಧಾನಿ ಮೋದಿ ಅವರು ಇವತ್ತು ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಷಣ ಮಾಡ್ತಾರೆ. ಹಾಗಾಗಿ ಏನೆಲ್ಲ ಸಿದ್ಧತೆಗಳು, ಏನು ಪ್ಲ್ಯಾನ್ ಮಾಡಿಕೊಂಡಿದೆ ಚಿತ್ರದುರ್ಗ ಬಿಜೆಪಿ ಘಟಕ, ಯಾವ ರೀತಿ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ಬೋದು ಮೋದಿ ಅವರ ಭಾಷಣದಿಂದ? ಅರವಿಂದ್, ಈಗಾಗಲೇ ಚಿತ್ರದುರ್ಗದಲ್ಲಿ ಮೋದಿಯಿಂದ ಬದಲಾವಣೆ ಆಗಿದ್ದನ್ನು ನಾವು ನೋಡ್ಬೋದು. 8 ಹಿಂದೆ ಇದೇ ಮೈದಾನದಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಈಗೇನು ವೇದಿಕೆಯನ್ನು ಹಾಕಿದ್ದಾರೆ, ಇದೇ ವೇದಿಕೆ ಇದೇ ಮೈದಾನದಲ್ಲಿ ಮೋದಿಯವರು ವಿಧಾನಸಭೆ ಚುನಾವಣೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಬೃಹತ್ ಆದಂಥ ಸಮಾವೇಶವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದರು. ಅವರ ಭಾಷಣದಿಂದನೇ ಇಡೀ ಕಾಂಗ್ರೆಸ್ನ ಕೋಟೆ ಆಗಿದ್ದಂಥ ಚಿತ್ರದುರ್ಗ ಜಿಲ್ಲೆ ಕೇಸರಿಮಯ ಆದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. 5 ಕ್ಷೇತ್ರಗಳಲ್ಲಿ ಬಿಜೆಪಿಯವರು ಭರ್ಜರಿಯಾಗಿ ಗೆಲುವನ್ನು ಕಂಡುಕೊಂಡ್ರು. ಈ ಹಿನ್ನೆಲೆಯಲ್ಲಿ ಮೋದಿಯವರು 8 ಅಂತರದಲ್ಲಿ ಇಲ್ಲಿಗೆ 2ನೇ ಬಾರಿಗೆ ಆಗಮಿಸ್ತಾ ಇದ್ದಾರೆ. ಇವತ್ತು ಈ ಹಿನ್ನೆಲೆಯಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಅರವಿಂದ್, ವಿಜಯ ಸಂಕಲ್ಪ ರ್ಯಾಲಿ ತುಮಕೂರು ಮತ್ತು ದಾವಣಗೆರೆ ಮತ್ತು ಚಿತ್ರದುರ್ಗ 3 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಇವತ್ತು ಮೋದಿಯವರು ವಿಜಯ ಸಂಕಲ್ಪ ರ್ಯಾಲಿಯಲ್ಲಿ ಭಾಷಣವನ್ನು ಮಾಡ್ತಾ ಇದ್ದಾರೆ. ಸುಮಾರು ಈ ವೇದಿಕೆಯಲ್ಲಿ ನನ್ನ ದೃಶ್ಯಗಳಲ್ಲಿ ಬಲಭಾಗದಲ್ಲಿ ನೋಡ್ತಾ ಇರ್ಬೋದು, ಅರವಿಂದ್, ಈ ಭಾಗದಲ್ಲಿ ಸಾಕಷ್ಟು ಬರ್ತಕ್ಕಂಥ ಕಾರ್ಯಕರ್ತರಿಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. 45,000-50,000 ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾಕಷ್ಟು ಬಂದೋಬಸ್ತನ್ನು ಸಹ ಪೊಲೀಸರು ನಿಯೋಜನೆಯನ್ನು ಮಾಡಿದ್ದಾರೆ. ಸುಮಾರು ಸಮಾವೇಶದಲ್ಲಿ 1-1.5 ಲಕ್ಷ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರು ಮತ್ತು ಮೋದಿ ಅಭಿಮಾನಿಗಳು ಎಲ್ಲರೂ ಸಹ ನೆರವೇರುವಂತಹ ಸಾಧ್ಯತೆಗಳು ಇವತ್ತು ದಟ್ಟವಾಗಿವೆ. ಮೋದಿ 1:50ಕ್ಕೆ ಚಳ್ಳಕೆರೆಯ DRDO ಏನು ವಿಜ್ಞಾನ ಸಂಸ್ಥೆ ಇದೆ ಅಲ್ಲಿಗೆ ಆಗಮಿಸ್ತಾರೆ. ತದನಂತರ 2:10 ವೇದಿಕೆಗೆ ಆಗಮಿಸಿ ವಿಜಯ ಸಂಕಲ್ಪ ರ್ಯಾಲಿಯಲ್ಲಿ ಅವರು ಭಾಷಣವನ್ನು ಮಾಡಲಿದ್ದಾರೆ. ಅರವಿಂದ್, ಓಕೆ, ಪ್ರಧಾನಿ ಮೋದಿ ಅವರು DRDO ಬರ್ತಾ ಇರತಕ್ಕಂಥದ್ದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ, ಯಾಕೆ ಈ ಆಕ್ಷೇಪ ಅಂತ ವೀರೇಶ್? ಸಹಜವಾಗಿ ವಿರೋಧ ಪಕ್ಷದವರು ಆಕ್ಷೇಪ ಮತ್ತು ಆರೋಪಗಳನ್ನು ಮಾಡೋದು ಸಹಜ ಅರವಿಂದ್. ಈ ಹಿನ್ನೆಲೆಯಲ್ಲಿ DRDO ಸಂಸ್ಥೆ ಏನಿದೆ, ಇದು ವಿಜ್ಞಾನ ಸಂಸ್ಥೆ, ಇದು ಕೇಂದ್ರ ಸರ್ಕಾರಕ್ಕೆ ಅದರಲ್ಲೂ ವಿಶೇಷವಾಗಿ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಸಂಸ್ಥೆ ಆಗಿರೋದ್ರಿಂದ ಅದನ್ನು ಕಾಂಗ್ರೆಸ್ ನಾಯಕರುಗಳು ತಕರಾರನ್ನು ಸಲ್ಲಿಕೆ ಮಾಡಿದ್ದಾರೆ. ಆದರೆ ಚುನಾವಣಾ ಆಯೋಗ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದೆ, ಅಲ್ಲಿ ಮೋದಿಯವರು ಬರೋದ್ರಿಂದ ಅವರು ಪ್ರಧಾನಿ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗದೇ ಇರ್ಬೋದು ಅಂತೇಳಿ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಅವರ ಆದೇಶವನ್ನು ಸಹ ನೀಡಿದ್ದಾರೆ. ಒಂದು ಕಡೆ ಅವರು ಪ್ರಧಾನಿ ಆಗಿದ್ದಾರೆ, ಇನ್ನೊಂದು ಕಡೆ ರಾಷ್ಟ್ರಪತಿಗಳು ಆಗಿರ್ಬೋದು ಮತ್ತು ಪ್ರಧಾನಿ ಆಗಿರುವ ಈ ರೀತಿಯಾದಂಥ VVIPಗಳು ಈ ಥರದ ಏನು DRDO ಸಂಸ್ಥೆಗಳಲ್ಲಿ ಏನು ಹೆಲಿಪ್ಯಾಡ್ ಇದೆ ಮತ್ತು ಆ ಥರದ ಸ್ಥಳಗಳನ್ನು ಬಳಸ್ಕೊಳ್ಳೋದು ಸಹಜ ಅಂತ ಹೇಳ್ಬೋದು ಅರವಿಂದ್. ಓಕೆ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರಿಗೆ ಹೋಗ್ತಾ ಇದ್ದೀನಿ ನಾನು, ನನ್ನ ಕೊಲೀಗ್ KP ನಾಗರಾಜ್ ಅವರ ಜೊತೆನಲ್ಲಿ ಮಾತನಾಡೋಣ. KP, ನನಗಿರ್ತಕ್ಕಂಥ ಕುತೂಹಲ,
ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಮೋದಿಯವರ ಸಮಾವೇಶ ಇವತ್ತು ಮೈಸೂರಿನಲ್ಲಿ ಆಯೋಜನೆಯಾಗಿದೆ. ಆದರೆ ಬಿಜೆಪಿ ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರಿಗೆ ಬೆಂಬಲ ಕೊಟ್ಟಿರೋದ್ರಿಂದ ಸುಮಲತಾ ಅವರನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಾವು ಕಾಣಬಹುದಾ ಇಲ್ವಾ? ಅದೇ ಕುತೂಹಲ ಇರುವಂತಹದ್ದು ಅರವಿಂದ್. ಆದ್ರೆ ಇನ್ನೂ ಕೂಡ ಸುಮಲತಾ ಅವರು ಸಮಾವೇಶಕ್ಕೆ ಬರ್ತಾರೆ ಇಲ್ವಾ ಅಂತ ಅದ್ರ ಬಗ್ಗೆ ಯಾವುದೇ ರೀತಿಯ ಅಧಿಕೃತವಾದಂತಹ ಮಾಹಿತಿಗಳು ಲಭ್ಯವಾಗಿಲ್ಲ. ಮಂಡ್ಯ, ಮೈಸೂರು, ಚಾಮರಾಜನಗರ ಜೊತೆಗೆ ಹಾಸನವು ಕೂಡ ಈ ಒಂದು ಸಮಾವೇಶದ ವ್ಯಾಪ್ತಿಗೆ ಬರುತ್ತೆ. ಅಂದ್ರೆ ಸಹಜವಾಗಿ ಲೋಕಸಭಾ ಚುನಾವಣೆ ಇರ್ಬೋದು ಅಥವಾ ವಿಧಾನಸಭಾ ಚುನಾವಣೆ ಇರ್ಬೋದು, ಎರಡೂ ಚುನಾವಣೆಯ ಸಂದರ್ಭದಲ್ಲಿ ಇದೇ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಒಟ್ಟು 4 ಜಿಲ್ಲೆಗಳಿಗೆ ವ್ಯಾಪ್ತಿಯಂತೆ ಈ ಒಂದು ಸಮಾವೇಶ ನಡೀತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಡೆದಿತ್ತು, ಈ ಬಾರಿಯೂ ಕೂಡ ನಡೀತಾ ಇದೆ. ಈ ಬಾರಿಯ ಕುತೂಹಲ ಇರುವಂಥದ್ದು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಬಿಜೆಪಿ ಅಧಿಕೃತವಾಗಿ ಬೆಂಬಲವನ್ನು ಕೊಟ್ಟಿದೆ. ಆ ಕಾರಣಕ್ಕೋಸ್ಕರವಾಗಿ ಮಂಡ್ಯದ ಲೋಕಸಭೆಗೆ ಸಂಬಂಧಪಟ್ಟಂತೆ ಮೋದಿ ಅವರು ಮಾತನಾಡ್ತಾರಾ ಅನ್ನುವಂತಹ ಕುತೂಹಲ. ಮತ್ತೊಂದು ಕಡೆಯಲ್ಲಿ ಖುದ್ದಾಗಿ ಸುಮಲತಾ ಅವರೇ ಈ ಒಂದು ಸಮಾವೇಶದ ವೇದಿಕೆಗೆ ಏರ್ತಾರಾ ಅನ್ನುವಂತಹ ಕುತೂಹಲವೂ ಕೂಡ ಈ ಒಂದು ಸಮಾವೇಶದ ಮೇಲೆ ನಿಂತಿದೆ. ಈ ಮೂಲಕವಾಗಿ ಹಳೆ ಮೈಸೂರು ಭಾಗದಲ್ಲಿರುವಂತಹ ಈ ಒಂದು 4-5 ಡಿಸ್ಟಿಕ್ನ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಮೋದಿ ತಮಗೆ ಯಾಕೆ ಮತ ನೀಡಬೇಕು ಎನ್ನುವಂಥ ಕನ್ವಿನ್ಸನ್ನು ಮತದಾರರಿಗೆ ಮಾಡುವಂಥದ್ದು ಮತ್ತು ಕಾರ್ಯಕರ್ತರಲ್ಲಿ ಉರುಪು ತುಂಬುವಂಥ ಕೆಲಸವನ್ನು ಮಾಡ್ತಾರೆ ಸಹಜವಾಗಿ. ಇದರ ಜೊತೆಗೆ ಸಿದ್ದರಾಮಯ್ಯನವರ ಮೇಲಿರ್ಬೋದು ಅಥವಾ ಹಾಸನದ ದೇವೇಗೌಡರ ಮೇಲಿರ್ಬೋದು, ಇವರಿಬ್ಬರ ಮೇಲೆ ಮೋದಿ ಅವರ ವಾಗ್ಬಾಣಗಳು ಏನಿರುತ್ತೆ ಎನ್ನುವಂಥದ್ದು ಇವತ್ತಿನ ಮಟ್ಟದ ಸಮಾವೇಶದ ದೊಡ್ಡ ಕುತೂಹಲ ಅರವಿಂದ್. 2014 ಕೆಪಿ, ನನಗಿನ್ನೂ ತುಂಬ ಚೆನ್ನಾಗಿ ನೆನಪಿದೆ, ಇದೇ ಗ್ರೌಂಡ್ನಲ್ಲಿ ಪ್ರಧಾನಿ ಮೋದಿ ಅವರು ಭಾಷಣವನ್ನು ಮಾಡಿದರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಆವಾಗ ಪ್ರತಾಪ್ ಸಿಂಹ ಹೊಸ ಕ್ಯಾಂಡಿಡೇಟ್, ಪ್ರತಾಪ್ ಸಿಂಹ ಅವ್ರ ಕೈಯನ್ನು ಎತ್ತಿ ಹಿಡಿದು ಇಲ್ಲಿನ ಕ್ಯಾಂಡಿಡೇಟ್ ಪ್ರತಾಪ್ ಸಿಂಹ ಅಲ್ಲ ನಾನು ಅಂತ ತಿಳ್ಕೊಂಡು ಮತ ಹಾಕಿ ಅಂತ ಹೇಳಿದರು. ಆ್ಯಂಡ್ ಅದಾದ ನಂತರದ ಫಲಿತಾಂಶ ಎಲ್ಲ ಗೊತ್ತಿರತಕ್ಕಂಥದ್ದೇ. ಈ ಬಾರಿಯೂ ಕೂಡ ಮೋದಿ ಸಮಾವೇಶದಿಂದ ಅದೇ ರೀತಿ ಮ್ಯಾಜಿಕ್ಕನ್ನು ನಿರೀಕ್ಷೆ ಮಾಡಬಹುದಾ ಅಂತ? ಅಲ್ಲ, ಬಿಜೆಪಿಗೆ ಆ ಥರದೊಂದು ನಂಬಿಕೆ ಮೋದಿಯವರ ಮೇಲೆ ಇರುವಂಥ ಕಾರಣಕ್ಕೋಸ್ಕರವಾಗಿ ಅದು ಕೇವಲ ಮೈಸೂರು ಭಾಗ ಅಲ್ಲ, ಎಲ್ಲ ಕಡೆಗೂ ಕೂಡ ಸಮಾವೇಶವನ್ನು ಮೋದಿಯವರದೇ ಯಾಕೆ ಆಯೋಜನೆ ಮಾಡ್ತಾ ಇದ್ದಾರೆ ಅಂದರೆ, ಒಂದು ವೇಳೆ ಕ್ಯಾಂಡಿಡೇಟ್ಗೆ ಉರುಪನ್ನು ತುಂಬಬೇಕು ಮತ್ತು ಕಾರ್ಯಕರ್ತರಲ್ಲಿ ಉರುಪನ್ನು ತುಂಬಬೇಕಂದ್ರೆ ಅದಕ್ಕೆ ಮೋದಿಯವರೇ ಬರಬೇಕು ಅನ್ನುವಂಥದ್ದು ಮತ್ತು ಮೋದಿಯವರ ಮೂಲಕವಾಗಿ, ಯಾಕಂದರೆ ಬಿಜೆಪಿ ಹೇಳಿ ಕೇಳಿ ತಮ್ಮ ಅಭ್ಯರ್ಥಿಗಳ ಹೆಸರನ್ನು ಹೇಳೋದಕ್ಕಿಂತ ಕೂಡ ಮುಖ್ಯವಾಗಿ ಮೋದಿಯವರ ಮುಖವನ್ನು ನೋಡಿ ಮತ ಹಾಕಿ ಎನ್ನುವಂಥ ಪ್ರಚಾರವನ್ನು ಮಾಡ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಮೋದಿಯವರ ಮೂಲಕವಾಗಿ ಮತದಾರರನ್ನು ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಬಿಜೆಪಿ ಕಂಡುಕೊಂಡಿರುವಂತಹ ಯಶಸ್ಸಿನ ಸೂತ್ರದಲ್ಲಿ ಇದು ಕೂಡ ಪ್ರಮುಖವಾದದ್ದು. ಹಾಗಾಗಿ ಮೈಸೂರು ಭಾಗಕ್ಕೆ ಮೋದಿಯವರು ಇವತ್ತು ಬರ್ತಾ ಇರುವಂಥದ್ದು ಮತ್ತು ಈ ಹಿಂದೆ ನೀವು ಹೇಳಿದಂತೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮೋದಿಯವರು ಬಂದು ಪ್ರತಾಪ್ ಸಿಂಹ ಅವರ ಪರವಾಗಿ ಪ್ರಚಾರವನ್ನು ನಡೆಸಿದ್ರು. ತದನಂತರದಲ್ಲೂ ಕೂಡ ಮೋದಿಯವರು ಬಂದಂತ ಸಂದರ್ಭದಲ್ಲೂ ಪ್ರತಾಪ್ ಸಿಂಹ ಅವರ ಬಗ್ಗೆ ಒಳ್ಳೆ ಮಾತುಗಳನ್ನ ಕೂಡ ಆಡಿದ್ರು. ಹಾಗಾಗಿ ಇವತ್ತು ಕೇವಲ ಪ್ರತಾಪ್ ಸಿಂಹ ಅವರ ಬಗ್ಗೆ ಮಾತನಾಡ್ತಾರೋ ಅಥವಾ ಉಳಿದ ಅಭ್ಯರ್ಥಿಗಳ ಬಗ್ಗೆ ಎಲ್ಲರ ಬಗ್ಗೆ ಕೂಡ ಮಾತನಾಡ್ತಾರೋ ಅನ್ನುವಂತ ಕುತೂಹಲವೂ ಕೂಡ ಇದೆ ಅರವಿಂದ್. ಓಕೆ ಕೆಪಿ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ.